ಇವರು ನನಗೆ ಮಾಡಿರೋದು ತುಂಬ 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 ಅನ್ಯಾಯ, ಬೇಜಾರಾಗಿದೆ, ಮ್ಯಾನಿಪುಲೇಟ್ ಮಾಡಿ ಮಾತಾಡ್ತಿದ್ದಾರೆ ಅಮ್ಮ ಅಂತ. ಅಷ್ಟು ಜನದ ಮುಂದೆ ಅಮ್ಮ ಅನ್ನೋಕ್ಕೆ ನಿಜ ಹೇಳಬೇಕು ಅಂದರೆ ಯಾರಿಗೂ ಆಗಲ್ಲ, ಅಷ್ಟು ಜನ ಇದ್ದಾರೆ ಸುತ್ತ ಅಂತ. ನಾನು ಹೇಳಿದ್ರೆ ನಿಮ್ಮ ಮುಂಗೆ ಈ ಪರಿಸ್ಥಿತಿ ಬಂದರೆ, ನಿಮ್ಮ ಮುಂಗೆ ನಮ್ಮ ಮುಂಗೆ ಬಂದಿರೋ ಪರಿಸ್ಥಿತಿ ಬಂದರೆ ಅನ್ನೋ ಮೀನಿಂಗಲ್ಲಿ ಅವನು ಅದನ್ನೆಲ್ಲ ಬಿಟ್ಬಿಟ್ಟು ನಿಮ್ಮ ಮುಂಗೆ ಅಂತ ಹೇಳಿದ ಅಂತ ಹೇಳ್ತಾನೆ. ಅದು ತುಂಬ ಶುದ್ಧ ಸುಳ್ಳು. ಇದು ಇದಕ್ಕೆ ನನಗೆ ಇದು ಇದ್ರ ಬಗ್ಗೆ ನನಗೆ ಏನು ಅಭಿಪ್ರಾಯ ಹೇಳಬೇಕು ಅಂತಲೂ ಗೊತ್ತಿಲ್ಲ. ಇದು ಇನ್ಸಿಡೆಂಟ್ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಇಲ್ಲ, ಅದು ಇನ್ಸಿಡೆಂಟ್ ನಡೆದಿರೋದು ತುಂಬ ನಡೆದಿದೆ. ಈ ಘಟನೆ ಆದ್ಮೇಲೆ ಸೀರಿಯಲ್ ಟೀಮ್ ಆಗಲಿ, ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಅವರೇನಾದರೂ ಮುಂದಿನ ನಡೆ ಏನು ಘಟನೆ? ಸರ್, ಕೊಂಡಲ್ ರಾವ್ ಸರ್ ಅಂತ ಡೈರೆಕ್ಟರ್ ನನ್ನ ಜೊತೆ ಇವತ್ತಿಗೂ ಈ ಕ್ಷಣಕ್ಕೂ ಚೆನ್ನಾಗಿದ್ದಾರೆ. ಒನ್ ಆಫ್ ದಿ ವೆರಿ ಗುಡ್ ಡೈರೆಕ್ಟರ್ ಇನ್ ತೆಲುಗು ಟೆಲಿವಿಷನ್. ಅವರು ಆ ಘಟನೆ ನಡೆದ್ಮೇಲೆ ಬಂದು ಮಾತಾಡಿದ್ರು, ಚಂದನ್ ನನಗೆ ಗೊತ್ತು ಎಷ್ಟು ಸ್ಟ್ರೆಸ್ಸಲ್ಲಿ ಇದ್ದೀರಾ ಅಂತ, ಬಟ್ ಐ ಆಮ್ ಹೆಲ್ಪ್ಲೆಸ್. ನಾನು ನನ್ನ ಟೀಮ್ ಏನು ಟೆಕ್ನಿಕಲ್ ಟೀಮ್ ಮತ್ತು ನಮ್ಮ ಪರವಾಗಿ ನಿಂತ್ಕೋಬೇಕಾಗಿತ್ತು. ಬಟ್ ಅವ್ರು ಏನೂ ಮಾತಾಡಲಿಲ್ಲ, ಆ್ಯಕ್ಚುಲಿ ನನ್ನ ವಿರುದ್ಧ ಏನೂ ಮಾತಾಡಲಿಲ್ಲ. ಅವ್ರು ಬೇರೆ ಬೇರೆ ಯಾರ್ಯಾರು ಬಂದಿದ್ರು ಆರೋಗೆಂಟ್ ಆಗಿ ರ್ಯಾಶ್ ಆಗಿ ಯಾರ್ಯಾರು ಮಾತಾಡ್ತಿದ್ರು. ಒಬ್ಬ ಹೇಳ್ತಾನೆ ನಿನಗೆ ರಾಡ್ ತಗೊಂಡು ಹೊಡೆದ್ಬಿಡ್ತಿದ್ದೆ ಅಂತ, ಅಲ್ಯಾರು ಇನ್ನೊಬ್ಬ ಇನ್ನೇನು ಹೇಳ್ತಾರೆ. ನಾನು ಅವನ್ನೆಲ್ಲ ಅಬ್ಸರ್ವ್ ಮಾಡೋದಕ್ಕಿಂತ ನನ್ನ ಮನಸ್ಸಲ್ಲಿ ಜಾಸ್ತಿ ಹೊಡ್ತಿದ್ದು ನಮ್ಮ ತಾಯಿ ಬಗ್ಗೆ. ಇದೇನಾದರೂ ನಮ್ಮ ತಾಯಿ ನೋಡಿದ್ರೆ ಅವ್ರಿಗೆ ಏನಾಗ್ಬೋದು? ಈಗ ಆಲ್ರೆಡಿ ಒಂದು ಹಾರ್ಟ್ ಆರ್ಟ್ರಿ ಬ್ಲಾಕೇಜ್ ಅದು ಆ ಟ್ರೀಟ್ಮೆಂಟಲ್ಲಿದ್ದಾರೆ. ಸೊ ಇದೇನೂ ಆಗಬಾರ್ದು, ಇದೇನೂ ಆಗಬಾರ್ದು ಅಂತಲೇ ಇದ್ದಿತ್ತು. ಸೊ ಬಟ್ ಅದನ್ನು ದೊಡ್ಡದು ಮಾಡಿದ್ದಾರೆ ಅವರು ವಿಡಿಯೋ ಮಾಡಿಬಿಟ್ಟು.